ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಹನ್ನೊಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಉತ್ಸಾಹ ಧ್ವನಿಯನ್ನು ತಿಳಿದ ಜನರು ಧನ್ಯರು ಕರ್ತನೆ ನಿನ್ನ ಮುಖದ ಬೆಳಕಿನಲ್ಲಿ ಅವರು ನಡೆದುಕೊಳ್ಳುವರು ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ಎಂಬತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಈ ಸುವಾರ್ತೆ ಯುಗದ ಅಂತಿಮ ದಿನಗಳಲ್ಲಿ ಆತನ ಕೃಪೆಯ ಸಂದೇಶವು ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ಸಂದೇಶಕ್ಕಿಂತ ವಿಭಿನ್ನವಾಗಿರುತ್ತದೆ ಇದನ್ನು ಸುವಾರ್ತೆ ಎಂದು ತಪ್ಪಾಗಿ ಹೆಸರಿಡಲಾಗಿದೆ ಇದನ್ನು ಹೊಸ ಹಾಡು ಎಂದು ಸರಿಯಾಗಿ ಕರೆಯುವುದು ಸೂಕ್ತವಾಗಿದೆ ಎಂಬ ಅಂಶವನ್ನು ನಮ್ಮ ಕರ್ತನು ಸಾಂಕೇತ ಸಾಂಕೇತಿಕವಾಗಿ ನಮಗೆ ತೋರಿಸಿದರು ಇದು ಮೋಶೆಯ ಹಳೆಯ ಹಾಡು ಆಗಿದ್ದರೂ ಆಶೀರ್ವಾದದ ಸಂದೇಶವನ್ನು ಮೋಶೆಯ ಬರವಣಿಗೆಯಲ್ಲಿ ಮತ್ತು ನ್ಯಾಯ ಪ್ರಮಾಣದ ಎಲ್ಲ ಸಂಪ್ರದಾಯದ ಆಚರಣೆಗಳಲ್ಲಿ ಛಾಯೆಯಾಗಿ ತೋರಿಸಲಾಗಿದೆ ಮತ್ತು ದೇವರ ಕುರಿಮರಿಯಾದ ಆತನನ್ನು ಕುರಿತು ಎಲ್ಲ ಅಪೋಸ್ತಲರು ಸಾಕ್ಷಿ ಹೇಳಿರುವುದನ್ನು ಮತ್ತು ಲೋಕದ ಪಾಪವನ್ನು ತೆಗೆದು ಹಾಕುವುದಕ್ಕಾಗಿ ಆತನಿಂದ ನೆರವೇರಿಸಬೇಕಾದ ಮಹತ್ತರವಾದ ಕೆಲಸವಾಗಿದೆ ಈಗಿನ ಸತ್ಯದ ಜ್ಞಾನದಿಂದ ದೇವರ ಆಶೀರ್ವಾದವನ್ನು ಹೊಂದಿದವರು ಈಗ ಹಾಡುತ್ತಿರುವ ಹಾಡು ಇದೇ ಹಾಡಾಗಿದೆ ಇದು ಉತ್ಸಾಹ ಧ್ವನಿಯ ಹಾಡಾಗಿದೆ ಇದು ಆಶೀರ್ವಾದ ಹೊಂದಿದ ಜನರಿಗೆ ಮಾತ್ರ ತಿಳಿದಿದೆ ಅಥವಾ ಅವರು ಮಾತ್ರ ಹಾಡಬಹುದು ನಮ್ಮ ವಾಕ್ಯವು ಸೂಚಿಸುವುದೇನೆಂದರೆ ಉತ್ಸಾಹ ಧ್ವನಿಯನ್ನು ತಿಳಿದಿರುವ ಜನರಾಗಿರಬೇಕಾದರೆ ದೇವರ ಮುಖದ ಬೆಳಕಿನಲ್ಲಿ ನಡೆಯುವುದು ಅವಶ್ಯವಾಗಿದೆ ಅಥವಾ ಈ ಹೇಳಿಕೆಯನ್ನು ತಿರುಗಿಸಿ ಹೇಳಿದರೆ ದೇವರ ಮುಖದ ಬೆಳಕಿನಲ್ಲಿ ನಡೆಯುವವರೆಲ್ಲರೂ ಆತನಿಂದ ಆಶೀರ್ವದಿಸಲ್ಪಟ್ಟ ಜನರಾಗಿರುವರು ಮತ್ತು ಉತ್ಸಾಹ ಧ್ವನಿಯನ್ನು ಕುರಿತು ತಿಳಿದಿರುವರು